ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಒಂದು ಸಿಹಿ ಬೂಂದಿ ಅಥವಾ ಲಾಡು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿಬಿಟ್ಟು ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬೇಕಾಗಿರುವ ಪದಾರ್ಥಗಳು: ಕಡಲೆ ಹಿಟ್ಟು ಒಂದು ಬೌಲು, ಅದೇ ಬೌಲ್ ಅಳತೆ ಸಕ್ಕರೆ ಒಂದು ಬೌಲು, 4 ಏಲಕ್ಕಿ, ಲವಂಗ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಕರಿಯೋದಕ್ಕೆ ಎಣ್ಣೆ, ಬೂಂದಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಈಗ ಕಡಲೆ ಹಿಟ್ಟು ಯಾವ ರೀತಿ ಕಲಸೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಮೊದಲು ಕಡಲೆ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೋಬೇಕು, ನೀಟಾಗಿ ಉಂಡೆ ಇಲ್ದಂಗೆ ನೀರಾಕಿ ಈ ಥರ ಕಲಸ್ಕೋಬೇಕು. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು, ಯಾಕಂದರೆ ಗಂಟು ಗಂಟು ಇರಬಾರ್ದು ಬೂಂದಿ ಮಾಡಬೇಕಾದ್ರೆ ಹಿಟ್ಟು. ಆದ್ದರಿಂದ ನೀಟಾಗಿ ಈ ಥರ ಎಲ್ಲ ಕೈ ಆಡಿಸ್ಕೊಂಡು ಕಲಸ್ಕೋಬೇಕು. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬಂದು ನಿಮಗೆ ತಲುಪುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಹೇಗೆ ಬಂದಿದೆ ಅನ್ನೋದನ್ನ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ಥರ ಎಲ್ಲ ಗಂಟು ಇಲ್ದಂಗೆ ಕಲಸ್ಕೋಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ನೋಡಿ. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಪಾಕ ಮಾಡ್ಕೊಳ್ಳೋಕ್ಕೆ. ಸಕ್ಕರೆ ಪಾಕಕ್ಕೆ ಬೌಲ್ ಅಳತೆಯಲ್ಲಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೌಲ್ ಅಳತೆಯಲ್ಲಿ ಬೇಕಾದರೂ ನೀರು ಹಾಕ್ಕೋಬೋದು. ನಾನು ಹಾಗೆ ಹಾಕ್ತಾಯಿದ್ದೀನಿ. ಒಂದು 3/4 ಬೌಲ್ ನೀರು ಹಾಕಿದ್ರೆ ಒಂದು ಬೌಲ್ ಸಕ್ಕರೆಗೆ ಕರೆಕ್ಟಾಗಿ ಬರುತ್ತೆ. ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳೋಣ. ಒಂದು 10 ನಿಮಿಷ ಆಗಬೇಕು ಅದು ಪಾಕ ಬರೋಕ್ಕೆ ನೋಡಿ. ಈ ಥರ ಕುದೀತಾ ಇದೆ, ಬಂದಿದೆಯಾ ಇಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಒಂದೆಳೆ ಪಾಕ ಅಂತ ಏನು ಹೇಳ್ತೀವಿ ನಾವು, ಆ ಥರ ಬರಬೇಕು ಒಂದೆಳೆ ಪಾಕ. ಒಂಚೂರು ಹಂಗೆ ಕೈಗೆ ಮುಟ್ಟಿ ನೋಡಿದಾಗ ಅಂಟಂಟು ಥರ ಬಂದರೆ ಸಾಕು, ತುಂಬ ಗಟ್ಟಿ ಪಾಕ ಬೇಡ ನೋಡಿ. ಈ ಥರ ಈ ಥರ ದಾರದ ಥರ ಈ ಥರ ಬರಬೇಕಷ್ಟೇ ನೋಡಿ. ತೋರಿಸ್ತಾ ಇದ್ದೀನಿ ಈಗ. ಇವಾಗ ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ. ಬೂಂದಿ ಹಾಕ್ಕೊಳ್ಳೋಣ. ಬಿಸಿಯಾಗಿದೆ ಎಣ್ಣೆ. ಈ ಥರ ಬಟ್ಲಲ್ಲಿ ಹಾಕ್ಕೋಬೇಕು. ಈ ಥರ ಬಟ್ಲು ಇಲ್ಲ ಅಂದರೆ ನಿಮ್ಮಲ್ಲಿ ಇದು ಸೊಪ್ಪು ಸೋದಿಸ್ಕೊಳ್ಳೋದು ಇದಿರುತ್ತಲ್ವ ಬಟ್ಲು, ತೂತು ಬಟ್ಲು, ಅದರಲ್ಲಿ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಈ ಥರ ಬೂಂದಿ ಮಾಡ್ಕೋಬೇಕು ನೋಡಿ. ಎಲ್ಲ ಒಂದೇ ಥರ ನೀಟಾಗಿ ಬರುತ್ತೆ ಬೂಂದಿ. ನಿನ್ನೇ ಹಾಕಬೇಕಾಗಿತ್ತು ನಾ ವಿಡಿಯೋ, ನಮಗೆ ಕೆಲಸದ ನಿಮಿತ್ತ ಸ್ವಲ್ಪ ಲೇಟ್ ಆಯಿತು. ನೋಡಿ ಈ ಥರ ಎಲ್ಲ ಸುತ್ತು ಎಷ್ಟು ಚೆನ್ನಾಗಿ ಬಂದಿದೆ, ಬರ್ತಾ ಇದೆ, ಬೆಂದಿರೋದೆಲ್ಲ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಕಲರ್ ಬಂದಮೇಲೆ ಒಂದು ಸಲ ಹಿಂಗೆ ಕೈ ಆಡಿಸ್ಕೊಳ್ಳಿ. ನೋಡಿ ಈ ಥರ ಒಂದು ಸಲ ಎರಡು ಸಲ ಹಂಗೆ ಕೈ ಆಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಆಗಲೇ ಬೆಂದಿದೆಯಾ ಇಲ್ವ ಅಂತ. ಅಂದರೆ ಬೂಂದಿ ತುಂಬ ಗಟ್ಟಿ ಆಗಬಾರ್ದು. ನೋಡಿ ಗೊತ್ತಾಗ್ತಿದೆಯಲ್ಲ, ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೋಡಿ. ಕಡಲೆ ಹಿಟ್ಟಲ್ಲೇ ಆ ಕಲರ್ ಇರುತ್ತಲ್ವ, ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ನೋಡಿ. ಈ ಥರ ಎಲ್ಲ ತೆಗೆದಿಟ್ಕೊಳ್ಳೋಣ. ಎಲ್ಲ ಬೂಂದಿನೂ ಇದೇ ಥರ ಮಾಡ್ಕೊಳ್ಳೋಣ. ಬೂಂದಿ ಎಲ್ಲ ಈ ಥರ ಕರ್ಕೋಬೇಕು. ಈ ಥರ ಆದಮೇಲೆ ಪಾಕ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಅಲ್ಲ, ತುಪ್ಪ ಹಾಕ್ಕೊಳ್ಳೋಣ ಈಗ. ಅದೇ ಬಾಂಡ್ಲಿಗೆ ತುಪ್ಪ ಹಾಕ್ಕೊಂಡು ಇವಾಗ ಗೋಡಂಬಿ, ದ್ರಾಕ್ಷಿ, ಲವಂಗ,
ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಎಣ್ಣೆ ತುಂಬ ಬಿಸಿ ಇರುತ್ತಲ್ವ, ಅದು ಬಾಂಡ್ಲಿ ಬೇರೆ ತುಂಬ ಕಾದಿರುತ್ತೆ, ಅದರಿಂದ ಎಣ್ಣೆ ಎಲ್ಲ ತೆಗೆದಾದ್ಮೇಲೆ ತುಪ್ಪ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿ ಲವಂಗನ ಇದ್ರೊಳಗೆ ಹಾಕ್ಕೊಳ್ಳೋಣ. ಈಗ ಆ 4 ಏಲಕ್ಕಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಕುಟ್ಬಿಟ್ಟು ಇವಾಗ ಪುಡಿ ಮಾಡಿ ಇಟ್ಕೊಳ್ಳೋಣ ಅರ್ಧಂಬರ್ಧ, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಪಾಕ ಹಾಕ್ಬಿಟ್ಟು ಕಲಸೋಣ. ಸ್ವಲ್ಪ ಪಾಕ ಬಿಸಿ ಇರೋವಾಗಲೇ ಹಾಕಬೇಕು, ತಣ್ಣಗಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿ ಪಾಕನೇ ಹಾಕಬೇಕು. ನೋಡಿ ಈ ಥರ ಎಲ್ಲ ಕಲಸ್ಕೋಬೇಕು, ಎಲ್ಲ ಬೂಂದಿಗೂ ಒಂದೇ ಸಮನಾಗ ಅಂಟೋ ಥರ ನೀಟಾಗಿ ಕಲಸ್ಕೋಬೇಕು ಎಲ್ಲನೂ. ನೋಡಿ ಸ್ವಲ್ಪ ಪಾಕ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ನಿಮಗೆ. ಅದೆಲ್ಲ ಬೂಂದಿ ಎಲ್ಲ ಹೀರ್ಕೊಂಡಾದ್ಮೇಲೆ ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ ಲಾಸ್ಟಲ್ಲಿ. ನಾನು ಒಂದು 10 ನಿಮಿಷ ಮುಚ್ಚಿಡ್ಬೇಕು ಈ ಥರ ಎಲ್ಲ ಕಲಸಿಟ್ಬಿಟ್ಟು, ಆವಾಗ ಚೆನ್ನಾಗಿ ಒಂದೇ ಸಲ ನೀಟಾಗಿ ಹೀರ್ಕೊಂಡಿರುತ್ತೆ, ಬೂಂದಿ ಉದುರುದ್ರಾಗಿ ಬರುತ್ತೆ. ಬೇಕಂದರೆ ನೀವು ಉಂಡೆ ಬೇಕಾದ್ರೂ ಕಟ್ಕೋಬೋದು, ತೊಂದರೆ ಇಲ್ಲ. ನಾನು ಉಂಡೆ ಕಟ್ತಾ ಇಲ್ಲ, ಹಂಗೆ ಇಡ್ತಾ ಇದ್ದೀನಿ. ನೋಡಿ ಮುಚ್ಚಿಡ್ಬೇಕು ಈ ಥರ. ಒಂದು 10 ನಿಮಿಷ ಆದಮೇಲೆ ಈ ಥರ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಹೆಂಗೆ ಬಂದಿದೆ ಅಂತ, ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಥರ ಉದುರುದ್ರಾಗಿ ಬರುತ್ತೆ, ಕೈಗೆ ಸ್ಪೂನ್ಗೆ ಏನೂ ಪಾಕ ಅಂಟಿಲ್ಲ. ನೋಡಿ ನೋಡಿ ತಟ್ಟೆಗೆ ಹಾಕಿ ತೋರಿಸ್ತೀನಿ ಈಗ. ನೋಡಿ ಒಂಚೂರು ಪಾಕ ಎಲ್ಲೂ ಇಲ್ಲ, ಎಲ್ಲ ನೀಟಾಗಿ ಹೀರ್ಕೊಬಿಟ್ಟಿದೆ. ಟ್ರೈ ಮಾಡಿ ಕಾಮೆಂಟ್ ಮುಖಾಂತರ ಹೇಗೆ ಬಂದಿದೆ ಅಂತ ತಿಳಿಸಿ.